Hi, hello, namaste friends. Welcome to my YouTube channel Tech World with Pranika. Tech World with Pranika namma thondudige swagata suswagata friends. Ivattu nodadalli OBC category vidyarthiga ond good news antane helabodu. Yen good news andre SSP vidyarthi vetanike arje selisirthakanta OBC category vidyarthigalu upload your attendance attestation details na entry madirthakanta vidyarthigalige scholarship eligible idara illa anta sakarjana vidyarthigalu kelta idru. ಎಸ್ ಫ್ರೆಂಡ್ಸ್, ಈ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ನಾವು ಎಸ್ ಎಸ್ ಪಿನವ್ರಿಗೆ ಕೇಳಿದ್ವಿ, ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿರ ಊಟ ಮತ್ತು ವಸತಿ ಸಂಯೋಜನೆಗೆ ಯಾರು ಈ ಅಟೆಸ್ಟೇಷನ್ ಪೋರ್ಟಲ್ನಲ್ಲಿ ಅಟೆಂಡೆನ್ಸ್ನ ಅಪ್ಲೋಡ್ ಮಾಡಿದ್ದಾರೆ, ಅಪ್ಲೋಡ್ ಇವರ್ ಅಟೆಂಡೆನ್ಸ್ ಅಂತ ಬಂದಿತ್ತು. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಯಾರು ಅಪ್ಲೋಡ್ ಮಾಡಿದ್ದಾರೆ ವಿದ್ಯಾರ್ಥಿರ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಡೀಟೇಲ್ಸ್ನ, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ನಾವು ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ ಅಂತ ಕ್ಲಿಯರ್ ಕಟ್ಟಾಗಿ ರಿಪ್ಲೈ ಕೂಡ ಬಂದಿದೆ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನೀವು ನಿಮ್ಮ ವಿದ್ಯಾರ್ಥಿ ಈ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ನೀವು 75%ಗಿಂತ ಜಾಸ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ OBC ಕೆಟಗರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅವ್ರು ಏನಪ್ಪ ಅಂದರೆ, ಯಾರಾದರೂ ಕರ್ನಾಟಕ ಬಿಲ್ಡಿಂಗ್ ಆದ ಕನ್ಸ್ಟ್ರಕ್ಷನ್ ವರ್ಕರ್ಸ್ನವ್ರದ್ದು ಏನಾದರೂ ಅವರ ತಂದೆ ತಾಯಿ ಅಕೌಂಟ್ಸು ಮತ್ತು ಆಧಾರ್ ನಂಬರ್ ಮಿಸ್ ಮ್ಯಾಚ್ ಆಗಿತ್ತಂದ್ರೆ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಕೂಡ ರಿಪ್ಲೈ ಮಾಡಿಕೊಟ್ಟಿದ್ದಾರೆ. ಆ ಥರ ಸ್ಟೇಟಸ್ ಕೂಡ ಬಂದಿದ್ದಾವೆ. ಸೊ ಹಾಗಾಗಿ ನಿಮ್ಮ ತಂದೆ ತಾಯಿ ಪೇರೆಂಟ್ಸ್ ಇರ್ಬೋದು, ಅದಾದಮೇಲೆ ಅವರ ಲೇಬರ್ ಕಾರ್ಡ್ ಎರಡು ಡೀಟೇಲ್ಸ್ಗಳು ಸೇಮ್ ಇರೋ ಥರ ಒಂದು ನೋಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ಅಲ್ಲಿ ನಾನು ಹೇಳ್ದಂಗೆ ಏನಪ್ಪ ಅಂದರೆ, ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, OBC ಕೆಟಗರಿ ವಿದ್ಯಾರ್ಥಿಗಳಿರ್ಬೋದು, ಯಾರ್ಯಾರು ವಿದ್ಯಾರ್ಥಿ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ರೆ ಅಂಥ ಒಂದು ವಿದ್ಯಾರ್ಥಿಗೆ ಏನಾದರೂ ಚೇಂಜ್ ಇವರ ಆಧಾರ್ ನೇಮ್ ಅಂತ ಬಂದಿತ್ತಂದರೆ, ನೀವು ಇಮಿಡಿಯೇಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರೋ ಥರ ಹೆಸರನ್ನ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಎರಡು ಸೇಮ್ ಇರೋ ಥರ ಮಾಡ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಈ ಅಟೆಸ್ಟೇಷನ್ ಡೀಟೇಲ್ಸ್ ನಿಮ್ಮ ಅಪ್ಲಿಕೇಶನ್ ಎಂಟ್ರಿ ಮಾಡ್ಕೊಳ್ಳಿ, ಆಲ್ರೆಡಿ 20ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು, ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಏನೋ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳಿದ್ರು. ಇಲ್ಲ ಫ್ರೆಂಡ್ಸ್, ಅದನ್ನು ಯಾವುದೇ ಕಾರಣ ಕೂಡ ಎಕ್ಸ್ಟೆಂಡ್ ಮಾಡಲ್ಲ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ವಿದ್ಯಾರ್ಥಿ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಇಸ್ ಹ್ಯಾಸ್ ಎಂಡೆಡ್ ಅಂತ ಕ್ಲಿಯರ್ ಕಟ್ಟಾಗಿ ಕೊಡಿಸಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ, ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಯಾರು 20ನೇ ತಾರೀಕು ಒಳಗೆ ಮಾಡಿದರೆ ಅವ್ರು ಕಂಪಲ್ಸರಿ ಆಗಿ ಅಮೌಂಟ್ ಬಂದೇ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆಲ್ರೆಡಿ ಅವ್ರು ಕೂಡ ಏನಂದರೆ, ಯಾರು ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಲ್ಲ ಅವ್ರಿಗೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಬಂದಿರೋ ವಿದ್ಯಾರ್ಥಿಗಳು ಏನಾದರೂ ನ್ಯೂನತೆಗಳಿದ್ದರೆ, ತೊಂದರೆಗಳಿದ್ದರೆ, ನಿಮ್ಮ ಕಾಲೇಜಿನಲ್ಲಿರ್ತ ಕೇಸ್ ವರ್ಕರ್ನವ್ರಿಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಲಾಗಿನ್ ಐ ಡಿ ಪಾಸ್ವರ್ಡ್ನ ಕೊಟ್ಟಿರ್ತಾರೆ. ಸೊ ಅವರು ಲಾಗಿನ್ ಐ ಡಿ ಪಾಸ್ವರ್ಡ್ನ ಹಾಕಿ ನಿಮ್ಮ ಚೆಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನ ಕೂಡ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಕೂಡಲೇ ನಿಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಸ್ಕಾಲರ್ಶಿಪ್ ಕೇಸ್ ವರ್ಕರ್ಗೆ ಭೇಟಿಯಾಗಿ ಈ ಅಟೆಸ್ಟೇಷನ್ ಡೀಟೇಲ್ಸ್ನ ಎಂಟ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಏನಾದರೂ ನ್ಯೂನತೆಗಳಿದ್ದರೆ ಅವ್ರು ರಿಪ್ಲೈ ಕೂಡ ಕೊಟ್ಟಿದ್ದೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ಲಾಸ್ಟ್ ಡೇಟ್ ಒಳಗಡೆ ಸಬ್ಮಿಟ್ ಮಾಡಿದರೆ ಕೂಡಲೇ ನೀವು ಒಂದು ಸಾರಿ ನಿಮ್ಮ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿರ್ತಕ್ಕಂಥ ಕೇಸ್ ವರ್ಕರ್ನವ್ರಿಗೆ ಭೇಟಿ ಆದರೆ ನಿಮಗೆ 100% ಆಗಿ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಕಟ್ಟಡ ವಿತರಣೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏನಾದರೂ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು ಮತ್ತು ಲೇಬರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಹೆಸರು ಮಿಸ್ ಮ್ಯಾಚ್ ಇದ್ದರೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರಲ್ಲ ಅಂತ ಕೂಡ ರಿಪ್ಲೈ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್. ಯಾರ್ಯಾರು ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಿ ಅಟೆಸ್ಟೇಷನ್ ಐಡಿನ ಎಂಟ್ರಿ ಮಾಡಿದರೆ ಅವರೆಲ್ಲರೂ ಕೂಡ ಗುಡ್ ನ್ಯೂಸ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಈ ಉಡತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.